ನಮಸ್ಕಾರ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳು. ಎಲ್ಲ ಬಹಳ ನನಗೆ ರಿಪೋರ್ಟ್ಸ್ ಬರ್ತಾ ಇದೆ ಎಲ್ಲ ಕಡೆ ಇದನ್ನು ತಾವೆಲ್ಲ ಬಹಳ ಉತ್ತಮವಾದಂತಹ ಕೆಲಸ ಮಾಡ್ತಾ ಇದ್ದೀರಿ. ತಾವು ಎಲ್ಲ ಪ್ರತಿಯೊಂದು ಪಂಚಾಯತಿಗೂ ಯುವಕರನ್ನ ಆಯ್ಕೆ ಮಾಡ್ತಾ ಇದ್ದೀರಿ, ಡಿಜಿಟಲ್ ಯುದ್ಧ ಟ್ರೈನಿಂಗ್ ಕೂಡ ಮಾಡ್ತಾ ಇದ್ದೀರಿ ಅಂತ ಹೇಳಿ ಎಲ್ಲ ನನಗೆ ವರದಿ ಬಂದಿದೆ. ಇನ್ನ ಯಾರು ಯುವಕರನ್ನ ತಾವು ಆಯ್ಕೆ ಮಾಡಬೇಕು ಕೂಡ ನಿಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಗೆ ತಾವೆಲ್ಲ ತಿಳಿಸ್ಬೇಕು. ನಾನು ನಿಮ್ಮ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿದ್ದೀನಿ. ಯಾಕೆಂದ್ರೆ ಸೀನಿಯರ್ಸ್ ಬೇರೆ ಸಂಘಟನೆ ಕೆಲಸ ಮಾಡಬಹುದು, ಆದ್ರೆ ಈ ಕಾರ್ಯಕ್ರಮನ ಜನರಿಗೆ ಅತಿ ಹೆಚ್ಚು ಮುಟ್ಟಿಸಲಿಕ್ಕೆ ತಮಗೇ ಮಾತ್ರ ಸಾಧ್ಯ. ನಾನು 7800 ಕಡೆ 6000 ಚಿಲ್ಲರೆ ಪಂಚಾಯತಿ ಮಿಕ್ಕಿದ್ದು ಮುನ್ಸಿಪಾಲ್ ವಾರ್ಡ್ಗಳು ಕಾರ್ಪೊರೇಷನ್ ವಾರ್ಡ್ ಒಟ್ಟು ಸೇರಿ ಮಿನಿಮಮ್ 7800 ಕಡೆ ಆಗ್ತಾ ಇದೆ. ನಾನು ಈ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಒಂದು ಪಂಚಾಯತಿಲಿ 100 ಜನ ವಾರ್ಡ್ಗಳಲ್ಲಿ 150 ಜನ ಅಂತ ಗಮನ ಇಟ್ಕೊಂಡ್ರು ಕೂಡ ಒಂದು 10 ಲಕ್ಷಕ್ಕೂ ಹೆಚ್ಚು ಜನ ನಮ್ಮ ಕಾರ್ಯಕರ್ತರನ್ನ ಸಾಮಾನ್ಯ ಜನರನ್ನ ವೀಕ್ಷಣೆ ಮಾಡುವಂತ ಒಂದು ಅವಕಾಶವನ್ನ ಇವತ್ತು ನಾವು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಮಾಡಿಕೊಂಡಿದ್ದೇವೆ. ಇದಕ್ಕೆ ಈ ದೊಡ್ಡ ಹೋರಾಟಕ್ಕೆ ಇದೊಂದು ಸ್ವತಂತ್ರ ಚಳವಳಿಯಲ್ಲಿ ಯಾವ ರೀತಿ ಇದೊಂದು ಹೋರಾಟ ಆಯ್ತೋ ಆ ರೀತಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಈ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ತಾವೆಲ್ಲ ಕಾರ್ಯಕರ್ತರಾಗ್ತಾ ಇದ್ದೀರಿ. ತಾವು ಅದಕ್ಕೆ ಒಂದು ಆಧಾರ ಸ್ತಂಭ. ನಿಮ್ಮನ್ನ ನಾನು ನಿಮ್ಮ ಅಧ್ಯಕ್ಷರ ನಾನು ಮಾತಾಡಬೇಕಾದ್ರೆ ನೀವು ಯಾರು ಜನರ ಸಿಎಸ್ಸಿ ಅಂತ ನಿಮ್ಗೆ ಯಾರು ಯುವಕರನ್ನು ನಾನು ಕಳಿಸ್ಕೊಟ್ಟಿಲ್ಲ. ನೀವು ಪ್ರತಿಯೊಬ್ಬ ಸೆಕ್ರೆಟರಿ ಕೂಡ ಇಲ್ಲಿ ಯಾರು ಕೆಪಿಸಿಸಿ ಪ್ರತಿನಿಧಿಯ ಕಳಿಸ್ಕೊಟ್ಟಿದ್ದೇನೆ. ನೀವು ಪ್ರತಿಯೊಂದು ಪಂಚಾಯತ್ ಕೂಡ ಡಿಜಿಟಲ್ ಯುದ್ಧನ ಮಾಹಿತಿ ಪ್ರತಿನಿಧಿನ ಆಯ್ಕೆ ಮಾಡಬೇಕು ಅಂತ ಹೇಳಿ ನಿಮ್ಮನ್ನ ನಾವು ಕಳಿಸ್ಕೊಟ್ಟಿದ್ದೇವೆ. ಸೊ ಆ ದೃಷ್ಟಿಯಿಂದ ನಾಯಕರನ್ನ ಗುರುಸುವಂತ ಕೆಲಸವನ್ನ ಇವತ್ತು ನಾನು ಮಾಡ್ತಾ ಇದ್ದೇನೆ. ನೀವೆಲ್ಲ ಭವಿಷ್ಯದ ನಾಯಕರುಗಳು. ಇವತ್ತು ನಾನು 6ನೇ ತಾರೀಕು 7ನೇ ತಾರೀಕು ಮತ್ತೆ ನಿಮ್ಮ ಹತ್ರ ಎಲ್ಲ ನಾನು ಮಾತಾಡ್ತೇನೆ. ನೀವು ನಿಮ್ ನಿಮ್ಮ ಒಂದೊಂದು ಪಂಚಾಯತಿಗಳಲ್ಲಿ ಅಟ್ಲೀಸ್ಟ್ ಒಂದೊಂದು ಕ್ಷೇತ್ರದಲ್ಲಿ 2-3 ಜಾಗದಲ್ಲಿ 4-5 ಕಡೆ ಪಂಚಾಯತಿಗಳಲ್ಲಿ ಇಲ್ಲಾಂದ್ರೆ ವಾರ್ಡ್ಗಳಲ್ಲಿ ಏನು ಕೋವಿಡ್ ಸಮಸ್ಯೆ ಏನೇನು ಆಗಿದೆ, ಯಾರಿಗೆ ಸರ್ಕಾರದಿಂದ ಸೌಲಭ್ಯ ಸಿಗ್ತೋ ಇಲ್ಲೋ, ರೈತರಿಗೆ ಏನು ಸಮಸ್ಯೆ ಆಗಿದೆ, ಆರೋಗ್ಯ ವಿಚಾರದಲ್ಲಿ ಅವ್ರಿಗೆ ತಲುಪಿದ್ಯಾ, ಫುಡ್ ಕಿಟ್ ತಲುಪಿದ್ಯಾ, ಡ್ರೈವರ್ಗಳಿಗೆ ಏನಾದ್ರು ಹಣ ತಲುಪಿದ್ಯಾ, ಇಲ್ಲ ಬೇರೆ ಏನು ಸರ್ಕಾರ ಕೆಲವು ಅನೇಕ ಅಸಂಘಟಿತ ಕಾರ್ಮಿಕರಿಗಿರ್ಬೋದು ವೃತ್ತಿಪರವನ್ನ ಮಾಡ್ತಿದ್ದಂತ ಜನರಿಗೆ ಏನು ಮಾತು ಕೊಟ್ಟಿತ್ತು, ಆ ಮಾತು ಪ್ರಕಾರ ಹಣ ತಲುಪಿದ್ಯಾ ಇಲ್ಲ ಅನ್ನೋದು ಕೂಡ ಒಂದು ವರದಿ ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನೀವು ಆ ನಮ್ಮ ಪಂಚಾಯತಿ ಮುಖಂಡಗಳ ಹತ್ರ ಈ ವರ್ಗಕ್ಕೆ ಸೇರಿದಂತ ಜನರಿಗೆ ಬೇರೆ ಯಾವುದೇ ಆಗಲಿ ಪೂಜಾರಿ ಇರ್ಬೋದು ಬೇರೆ ಯಾವುದೇ ಕಾರ್ಮಿಕರಿರ್ಬೋದು ಅವ್ರಿಗೆಲ್ಲ ಏನು ಸರ್ಕಾರ ಕೆಲವು ವರ್ಗಕ್ಕೆ ಘೋಷಣೆ ಮಾಡ್ತು ಅವ್ರಿಗೇನಾದ್ರು ತಲುಪಿದ್ಯಾ ಇಲ್ವಾ ಅನ್ನೋದನ್ನ ನೀವು ಸ್ವಲ್ಪ ರೀಕನ್ಫರ್ಮ್ ಮಾಡಿಕೊಂಡು ಅವ್ರ ಹತ್ರ ಕೆಲವ್ರ ಹತ್ರ ಮಾತಾಡಿಸುವಂತ ಕೆಲಸವನ್ನು ತಾವು ಮಾಡಬೇಕು. ಇದು ಒಂದು ಕೋವಿಡ್ ವಿಚಾರದಲ್ಲಿ ಈ ಜನರ ಸ್ಪಂದನೆ ಮಾಡುವಂತದ್ದು ಒಂದು ಕಷ್ಟ ಕಾಲದಲ್ಲಿ. ಎರಡನೇದು ಈ ಒಂದು ನಮ್ಮ ಈ ಏನು ಡಿಜಿಟಲ್ ಪ್ಲಾಟ್ಫಾರ್ಮ್ ಏನಿದೆ ಈ ಒಂದು ಸರಿಯಾಗಿ ನಡೀತಾ ಇದೆಯಾ ಇಲ್ಲ ಅನ್ನೋದನ್ನ ರೀಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಟ್ರಯಲ್ ಕೂಡ ನಾವು ಮಾಡ್ಕೊಂಡಂಗಾಗ್ತದೆ. ನಾನು ಇವತ್ತು ಮುಖ್ಯಮಂತ್ರಿಗಳಿಗೆ ಇನ್ನೊಂದು ವಾರಕ್ಕೆ ಟೈಮ್ ತೆಗೆದುಕೊಳ್ತಾ ಇದ್ದೀನಿ. ನಾನು 8ನೇ ತಾರೀಕು ಮೇಲೆ ಯಾವತ್ತಾರು ಒಂದು ವಾತಾವರಣ ಒಂದ್ ದಿನ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅವರು ಕೊಡದೆ ಬಹುಶಃ ನನಗೆ ಸಿಗ್ತದೆ ಅನ್ನೋದು ನನಗೆ ಭರವಸೆ ಇದೆ. ತಾವೆಲ್ಲ ರೆಡಿ ಆಗ್ಬೇಕು, ರೆಡಿ ಆಗಿ ಇದಕ್ಕೆ ತಾವೆಲ್ಲ ಸಿದ್ಧತೆಯನ್ನ ತಾವೆಲ್ಲ ಸೇರಿ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರು ಕೂಡ ಕಂಪಲ್ಸರಿಯಾಗಿ ಡಿಜಿಟಲ್ ಯುದ್ಧನ ನಿಮ್ಗ ಒಬ್ಬನಾರು ಮಾಡಿ ಇಬ್ಬರನ್ನಾರು ಮಾಡಿ ಅವ್ರಿಗೆ ಕೋಆರ್ಡಿನೇಷನ್ ಮಾಡಿ ಯಾಕೆಂದ್ರೆ ನಮ್ಮ ಹಳ್ಳಿ ಜನರಿಗೆ ಟಿವಿ ಚಾನೆಲ್ ಅನ್ನ ಯಾವ ರೀತಿ ಕನೆಕ್ಷನ್ ಕೊಡಬೇಕು, ಈ ಒಂದು ನಮ್ಮ ಈ ಒಂದು ಸೋಷಿಯಲ್ ಮೀಡಿಯಾದ ಯಾವ ರೀತಿ ಕನೆಕ್ಷನ್ ಜೂಮ್ ಕೊಡಬೇಕು, ಇಲ್ಲಾಂದ್ರೆ ಫೇಸ್ ಟೈಮ್ ಲೈವ್ ಯಾವ ರೀತಿ ಮಾಡಬೇಕು,
ಅನ್ನೋದವ್ರು ಯಾರು ಕೂಡ ಮಾಹಿತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಿಮ್ಗೆ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ತಾವ್ ಈ ಕೆಲಸನ ತಾವೆಲ್ಲ ಮಾಡ್ಬೇಕು ಅಂತೇಳಿ ನಾನು ನಮ್ರತೆಯಿಂದ ನಾನು ಮನವಿ ಮಾಡ್ಕೊಳ್ತೇನೆ. ನೀವು ಕೆಪಿಸಿಸಿ ಸೆಕ್ರೆಟರಿಗಳು ಮತ್ತು ನಮ್ಮ ಕೋಆರ್ಡಿನೇಟರ್ಸ್ ಆಫೀಸ್ ಬೇಸ್ ಸಂಪರ್ಕದಲ್ಲಿ ಇಟ್ಕೊಳ್ಳಿ. ಅವ್ರಿಗೆ ಒಂದು ಲಿಸ್ಟ್ ಕೂಡ ಸಭೆಯನ್ನ ಈ ಸಂದರ್ಭದಲ್ಲಿ ತಾವೆಲ್ಲ ಮಾಡ್ಬೇಕಾಗ್ತದೆ. ಪ್ರತಿಯೊಂದು ವಿಚಾರ ನಮ್ಮ ಕೆಪಿಸಿಸಿ ಆಫೀಸ್ ಅವರು ನಿಮ್ಮ ಜೊತೆ ನಿಮ್ಮ ಫೋನ್ ನಂಬರ್ಗೆ ಸಂಪೂರ್ಣವಾಗಿ ಸಂಪರ್ಕ ಇರ್ತದೆ. ಜೊತೆಗೆ ನಿಮ್ಗೆ ಯಾರು ಕೆಪಿಸಿಸಿಯ ನಮ್ಮ ಪದಾಧಿಕಾರಿಗಳು ಬಂದು ಕೆಲಸ ಮಾಡ್ತಾ ಇಲ್ಲ, ರಿಪೋರ್ಟ್ ಮಾಡ್ಕೊಂಡಿಲ್ಲ, ನಮ್ಮ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಗಳು ಯಾರು ನಿಮ್ಗೆ ಸಹಕಾರ ಕೊಡ್ತಾ ಇಲ್ಲ, MLA ಕೊಡ್ತಾ ಇಲ್ಲ, ಅದು ಕೂಡ ನಮ್ಗೆ ಕಾನ್ಫಿಡೆನ್ಶಿಯಲ್ ಆಗಿ ನೀವೊಂದು ನನಗೊಂದು ರಿಪೋರ್ಟ್ ನೀವು ಕೊಡಿ. ನೀವು ಯಾರು ಹೇಳಕ್ ಹೋಗ್ಬಿಡಿ, ಏನು ಮಾಡಕ್ ಹೋಗ್ಬಿಡಿ, ಬಟ್ ಯಾರು ಬಂದು ನಿಮ್ಗೆ ಸಹಕಾರ ಕೊಡ್ತಾ ಇಲ್ಲ ಅಂತೇಳಿ ನೀವು ಒಂದು ರಿಪೋರ್ಟ್ ಅನ್ನ ಕೊಡ್ಬೇಕು ಅಂತೇಳಿ ತಮ್ಮೆಲ್ಲರೂ ಕೂಡ ನಾನು ಮನವಿಯನ್ನ ನಾನು ಮಾಡ್ಕೊಡ್ತೇನೆ. ಆಮೇಲೆ ನೀವೆಲ್ಲ ಬಹಳ ಉತ್ತಮ ರೀತಿಯಲ್ಲಿ ಕೋವಿಡ್ ಅಲ್ಲಿ ಬಹಳ ಉತ್ತಮ ಕೆಲಸ ಮಾಡಿದ್ದೀರಿ. ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸರ್ಕಾರ ಇದೆ ಒಂದು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ವಿಶೇಷವಾಗಿ ಯುವಕರು ರಕ್ತದಾನ ಮಾಡೋದಿಂದ ಹಿಡಿದು ಪ್ರತಿಯೊಂದು ಸಂದರ್ಭದಲ್ಲೂ 5,000 ಹೆಚ್ಚು ರಕ್ತದಾನವನ್ನು ತಾವು ಮಾಡಿದ್ದೀರಿ ಅಂತ ಇನ್ನೂ ನಾನು ಅನೌನ್ಸ್ ಮಾಡಿಲ್ಲ. ಆ ನಂಬರ್ಸ್ ನ ನಾನು ಮುಂದಿನ ದಿನದಲ್ಲಿ ನಾನು ಡೇಟ್ ಅನೌನ್ಸ್ ಮಾಡೋದಿಲ್ಲ, ನಾನು ಮಾಡ್ತೇನೆ. ನಿಮ್ಗೆಲ್ಲ ನಾನು ಪ್ರತ್ಯೇಕವಾಗಿ ಒಂದು ಸರ್ಟಿಫಿಕೇಟ್ ಅನ್ನು ಕೂಡ ನಾನು ಕಳಿಸುವಂತ ವ್ಯವಸ್ಥೆ ನಾನು ಮಾಡ್ತೇನೆ. ನೀವೆಲ್ಲ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಮತ್ತು ಈ ಒಂದು ನಮ್ಮ ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮಕ್ಕೆ ಪ್ರತಿಜ್ಞಾ ಸ್ವೀಕಾರ ಸಮಾರಂಭ ಅಂತ ಹೇಳಿ ಪ್ರತಿಜ್ಞಾ ಅಂತ ಹೇಳಿ ಇದಕ್ಕೆ ಕಾರ್ಯಕ್ರಮಕ್ಕೆ ನಾನು ಹೆಸರನ್ನ ನೇಮಕವನ್ನ ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮನ ಇದು ನನಗೋಸ್ಕರ ಮಾಡ್ತಾ ಇರುವಂತ ಕಾರ್ಯಕ್ರಮ ಅಲ್ಲ. ಪ್ರತಿಯೊಂದು ಪಂಚಾಯತಿಯಲ್ಲೂ ಪ್ರತಿಯೊಂದು ವಾರ್ಡ್ ಅಲ್ಲೂ ಸಂಘಟನೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ಸಂಘಟನೆ ಆಗ್ಬೇಕು. ಎಷ್ಟೋ ಜನ ಕ್ಯಾಂಡಿಡೇಟ್ ಗಳು ಹೋಗಿಲ್ಲ, ಪಂಚಾಯತಿ ಎಲೆಕ್ಷನ್ ನಡೀತಾ ಇದೆ, ಯಾರು ಲೀಡರ್ಸ್ ಜವಾಬ್ದಾರಿ ಇಲ್ಲ ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಕೆಪಿಸಿಸಿ ಇಂದ ನಮ್ಮ ಜಿಲ್ಲಾ ಮಟ್ಟದಿಂದ ಪದಾಧಿಕಾರಿಗಳನ್ನ ಕಳಿಸಿ ಅಬ್ಸರ್ವರ್ಗಳನ್ನ ಕಳಿಸಿ ಅಲ್ಲಿ ಪಕ್ಷದ ಸಂಘಟನೆ ಮಾಡುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಅದಕ್ಕೆ ನೀವು ಒಂದು ಆಧಾರ ಸ್ತಂಭವಾಗಿ ನಿಮ್ಮನ್ನ ನಾವು ವಿಶೇಷವಾಗಿ ನಿಮ್ಮ ಮೇಲೆ ಯುವಕರ ಮೇಲೆ ಒಂದು ಭರವಸೆಯನ್ನು ಇಟ್ಟು ನಿಮ್ಮನ್ನ ನಾನು ನೇಮಕ ಮಾಡಿ ನಾನು ಕಳಿಸ್ಕೊಂಡಿದ್ದೇನೆ. ನನ್ನ ಪ್ರತಿನಿಧಿಯಾಗಿ ನೀವೆಲ್ಲ ಅಲ್ಲಿಗೆ ಹೋಗಿದ್ದೀರಿ, ಯೂತ್ ಕಾಂಗ್ರೆಸ್ ಪ್ರತಿನಿಧಿಯಾಗಿ ಹೋಗಿದ್ದೀರಿ. ಇದು ತಾವೆಲ್ಲ ಗಮನ ಇಟ್ಕೊಂಡು ಇದನ್ನ ಯಶಸ್ವಿ ಮಾಡಲಿಕ್ಕೆ ಹಗಲು ರಾತ್ರಿ ದುಡಿಬೇಕು. ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ದಯವಿಟ್ಟು ನೀವು ಕೆಪಿಸಿ ತಿಳಿಸಿ, ಇಲ್ಲ ಯಾರಿಗಾರು ಅದರಲ್ಲಿ ಅಲ್ಲಿ ನಡೆಸಕ್ಕೆ ಶಕ್ತಿ ಇಲ್ಲ ಅಂದ್ರೂ ಕೂಡ ನೀವು ದಯವಿಟ್ಟು ನನಗೆ ತಿಳಿಸುವಂತ ಕೆಲಸವನ್ನ ತಾವು ಮಾಡಬೇಕು. ಯಾರು ಏನು ಮಾತಾಡ್ತಾರೆ? ಮಾತನಾಡಿ ವೆಂಕಟೇಶ್ವರ ಮಾತನಾಡಿ. ಕಾಂಗ್ರೆಸ್ ಅವರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ರಿ. ಆದ್ರೆ ಈ ಪ್ರತಿಜ್ಞಾ ಕಾರ್ಯಕ್ರಮನ ನೀವು ಯೂತ್ ಕಾಂಗ್ರೆಸ್ ಅವರು ಕೆಪಿಸಿಸಿ ಅವ್ರ ಜೊತೆ ಸೇರಿ ಮಾಡ್ಬೇಕು ಅಂತ ನಿಮ್ಗೆ ಹೇಳಿದೀವಿ. ಕೆಪಿಸಿಸಿಗೆ ಬೇರೆ ಸಪರೇಟ್ ಮಾಡೋದು, ಯೂತ್ ಕಾಂಗ್ರೆಸ್ ಅವ್ರ ಬೇರೆ ಮಾಡೋದು,
ಕೆಪಿಸಿಸಿ ಸಂಬಂಧದಲ್ಲ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಬ್ಲಾಕ್ ನಲ್ಲಿ ನೀವು ಮಾಡುವಂತದ್ದು ಪ್ರತಿ ಒಂದು ಪಂಚಾಯತಿ ಮಾಡುವಂತದ್ದು ಅದನ್ನ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ನೀವು ಬೇರೆ ಬೇರೆ ಸಪರೇಟ್ ಮಾಡ ನನಗೆ ಎಕ್ಸ್ಪ್ರೆಷನ್ ನಿಮ್ಮ ರಾಯಚೂರಿನಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ನೀವು ಯೂತ್ ಕಾಂಗ್ರೆಸ್ ಬೇರೆ ಕೆಪಿಸಿಸಿ ಬೇರೆ ಇದು ಮಾಡೋದಲ್ಲ ಇಡೀ ಪಕ್ಷ ಕಾಂಗ್ರೆಸ್ ಪಕ್ಷ ಒಂದು ಸಂಘಟನೆಯಿಂದ ಒಟ್ಟು ತಾವೆಲ್ಲ ಮಾಡಬೇಕಾಗ್ತದೆ ಆಗ್ಬೋದಲ್ಲ ಓಕೆ ಥ್ಯಾಂಕ್ ಯು ಗುಡ್ ಲಕ್ ಅಭಿನಂದನೆಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ